ಸಿದ್ದರಾಮಯ್ಯ ವಿಧಾನಸಭಾ ಕ್ಷೇತ್ರ ವರುಣ ಆ ವರುಣ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುತ್ತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಲಿಟ್ಟು ಅಬ್ಬರಿಸಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಯದುವೀರವ್ರ ಜೊತೆ ಕ್ಯಾಂಪೇನ್ ಮಾಡೋದ್ರ ಮೂಲಕ ಮೈಸೂರು ಈಗಾಗಲೇ ಬಿ ಜೆ ಪಿಯವರು ಗೆದ್ದಾಗಿದೆ ಅಂತ ಮೈ ಜೆ ಡಿ ಎಸ್ ಬಿ ಜೆ ಪಿಯವರು ಬೀಗ್ತಿದ್ದಾರೆ ಆದರೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ವಿರುದ್ಧವೂ ಸಹ ಬಾಲರಾಜ್ ಗೆಲ್ಲಿಸಬೇಕು ಅನ್ನೋ ಜಿದ್ದಿಗೆ ವಿಜೇಂದ್ರ ಬಿದ್ದಿದ್ದಾರೆ ಸಿದ್ದರಾಮಯ್ಯ ಅವ್ನು ಮಾತು ಹೇಳಿದರು ಮುನ್ನೆಣದಲ್ಲಿ ಪ್ರಚಾರ ಮಾಡ್ತಾ ಅರವತ್ತು ಸಾವಿರಕ್ಕಿಂತ ಕಡಿಮೆ ಲೀಡ್ ಕೊಟ್ಬಿಟ್ರೆ ನಾನು ಮತ್ತೆ ಕಂಟಿನ್ಯೂ ಆಗೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳನ್ನ ಅವರೇ ವ್ಯಕ್ತಪಡಿಸಿದರು ಕಡಿಮೆ ಲೀಡ್ ಆಗಬಾರ್ದು ಅರವತ್ತು ಸಾವಿರ ಲೀಡ್ ಬರಲೇಬೇಕು ಅನ್ನೋ ರೀತಿ ಕೇಳಿದರು ನಾನು ಐದು ವರ್ಷ ಮುಂದುವರಿಬೇಕೋ ಬೇಡವೋ ಅನ್ನೋ ದಾಟಿಲಿ ಸೊ ಈಗ ವಿಜಯೇಂದ್ರ ಅವರು ಲೀಡು ಕಾಂಗ್ರೆಸ್ಗೆ ಅರವತ್ತು ಸಾವಿರ ಅಲ್ಲ ಬಿ ಜೆ ಪಿನೇ ಲೀಡ್ ಪಡೆಯುತ್ತೆ ಅದು ಐದು ಸಾವಿರ ಹತ್ತು ಸಾವಿರ ಅನ್ನೋ ದಾಟಿಗೆ ಮುಂದುವರೆದ ಭಾಗ ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತ ಬಿದ್ದಿದ್ದಾರೆ ಯಾಕೆಂದರೆ ಮೈಸೂರು ಸಹಜವಾಗಿ ಎತ್ತಿಂದ್ರೆ ಅವ್ರನ್ನ ನಿಲ್ಲಿಸಿಲ್ಲ ಬೇರೆ ಬೇರೆ ಕಾರಣಕ್ಕೆ ಕೆಲವರು ಸೋತ್ ನಿಲ್ಲಿಸಿಲ್ಲ ಅಂತ ಹೇಳ್ತಾರೆ ಸೆಕೆಂಡ್ರಿ ಬಟ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸಿದ್ದರಾಮಯ್ಯ ಆಪ್ತ ಮಹಾದೇವಪ್ಪ ಅವರ ಪುತ್ರ ಬೋಸ್ ಅಲ್ಲಿ ಕ್ಯಾಂಡಿಡೇಟ್ ಹಾಗೆ ಬಿ ಜೆ ಪಿಯಿಂದ ಬಾಲರಾಜ್ ಯಡಿಯೂರಪ್ಪ ಅವರ ವಿಜೇಂದ್ರ ಅವರ ಆಪ್ತ ಬಾಲರಾಜ್ ಅಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಬಿ ಜೆ ಪಿಯಿಂದ ಹಾಗಾಗಿ ಬಾಲರಾಜ್ ಗೆಲ್ಲಿಸಿಕೊಳ್ಳಬೇಕಾದಂಥ ಪ್ರತಿಷ್ಠೆಗೆ ವಿಜೇಂದ್ರ ಬಿದ್ದಿದ್ದಾರೆ ವರ್ಣಾದಲ್ಲಿ ಅರವತ್ತು ಸಾವಿರ ಲೀಡ್ ಪಡಿಬೇಕು ಅನ್ನೋ ಸಿದ್ದರಾಮಯ್ಯ ಅವರ ಹೇಳಿಕೆ ಪಡೆದೇ ಇದ್ರೆ ಏನಾಗುತ್ತೆ ಅನ್ನೋ ಒಂದಷ್ಟು ಆತಂಕದ ಮಾತುಗಳು ಈಗ ಅವೆಲ್ಲ ಚಾನ್ಸೇ ಇಲ್ಲ ಲೀಡ್ ಅಲ್ಲ ಚಾಮರಾಜನಗರದಲ್ಲಿ ಗೆಲ್ಲೋದೇ ನಾವು ಅನ್ನೋದ್ರ ಮೂಲಕ ವಿಜಯೇಂದ್ರ ದೊಡ್ಡ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯಾಕೆಂದರೆ ಲಿಂಗಾಯತ ಸಮುದಾಯದ ಮತಗಳನ್ನ ಸೆಳೆದುಕೊಳ್ಳುವ ದೃಷ್ಟಿಯಲ್ಲಿ ವಿಜಯೇಂದ್ರ ಮಾಡ್ತೀವಿ ಜೊತೆಗೆ ಅಹಿಂದ ಮತಗಳನ್ನೂ ಕೂಡ ಸೆಳೆಯೋಕ್ಕೆ ಈ ಅನೂರ್ ವೆಂಕಟೇಶ್ ಆದಿಯಾಗಿ ಅಲ್ಲಿ ಅನೂರ್ ಎಮ್ ಎಲ್ ಎ ಮಂಜುನಾಥ್ ಅವರಿದ್ದಾರೆ ಹಾಗೆ ಎಸ್ ಟಿ ಮಿಸ್ಲು ಕ್ಷೇತ್ರ ಎಚ್ ಡಿ ಕೋಟೆ ಬರುತ್ತೆ ಅಲ್ಲಿ ಕೃಷ್ಣ ನಾಯಕು ಜಯಪ್ರಕಾಶು ಹಾಗೆ ಅಶ್ವಿನ್ನು ಟಿ ನರಸಿಪುರದಲ್ಲಿ ಡಾಕ್ಟರ್ ರೇವಣ್ಣ ಎಲ್ಲರನ್ನೂ ಕಟ್ಕೊಂಡು ಚುನಾವಣೆಯ ದೊಡ್ಡ ಲೆಕ್ಕಾಚಾರಕ್ಕೆ ವಿಜೇಂದ್ರ ಓಟಿದ್ದಾರೆ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಬಟ್ ಸಿದ್ದರಾಮಯ್ಯಗೆ ನೇರ ಸವಾಲು ಆಗ್ತಂಗೆ ವಿಜಯೇಂದ್ರ ಅವರು ಯಾಕೆಂದರೆ ಸಿದ್ದರಾಮಯ್ಯ ತನ್ನ ಆಪ್ತನ ಮಗನನ್ನು ಗೆಲ್ಲಿಸ್ಕೊಳ್ಬೇಕು ಜೊತೆಗೆ ವಿಜೇಂದ್ರ ತನ್ನ ತಂದೆಯ ತನ್ನ ಆಪ್ತ ಬಾಲರಾಜನ್ನ ಗೆಲ್ಲಿಸ್ಕೊಳ್ಬೇಕು ಈ ಜಿದ್ದಿಗೆ ಬಿದ್ದಿದ್ದಾರೆ ಬಟ್ ಇದೆಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಸೊ ವಿಜಯೇಂದ್ರ ಲೋಕಸಭೆ ಚುನಾವಣೆ ಅನೌನ್ಸ್ ಆಗಿದ್ದಕ್ಕೂ ಮತ್ತು ಈಗಲೂ ಕೂಡ ಬಿ ಜೆ ಪಿ ಒಂದಷ್ಟು ಪಿಕಪ್ ಆಗಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಂಜುನಾಥ್ ಜೊತೆಯಾಗಿ ಜೆ ಡಿ ಎಸ್ ಎಮ್ ಎಲ್ ಎ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯ ಕ್ಷೇತ್ರ ವರ್ಣಾದಲ್ಲೇ ಈಗ ವಿಜೇಂದ್ರ ಸವಾಲು ಹಾಕಿದ್ದಾರೆ ನಾವಿಲ್ಲೇ ಗೆಲ್ತೀವಿ ನೀವು ಗೆಲ್ತಿರೋ ನಾವು ಗೆಲ್ತಿರೋ ಅಂತ ಬಟ್ ಏನಾಗುತ್ತೆ ಅಂತ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ವರುಣಾದಲ್ಲಿ ಸಿದ್ದರಾಮಯ್ಯ ಕೇಳಿದಂತೆ ಅರವತ್ತು ಸಾವಿರ ಲೀಡ್ ಕೊಡ್ತಾರೆ ಕಾಂಗ್ರೆಸ್ಗೆ ಅಥವಾ ವಿಜೇಂದ್ರ ಕಾಲಿಟ್ಟ ಮೇಲೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಗೆ ಅನುಕೂಲ ಆಗಿದೆಯಾ ಏನಿದೆ ಅಲ್ಲಿ ಸನ್ನಿವೇಶ ಚಾಮರಾಜನಗರದಲ್ಲಿ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ಮತ್ತು ಯಾರಾಗಬೇಕು ಚಾಮರಾಜನಗರದ ಎಂ ಪಿ ಬಿ ಜೆ ಪಿಯ ಬಾಲರಾಜ್ ಅವರ ಕಾಂಗ್ರೆಸ್ನ ಸುನಿಲ್ ಬೋಸ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ